ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲೋನ್ ಇಲ್ಲ ಅಂದರೆ ಲೋನ್ ಆಗ್ತಾ ಇಲ್ಲ ನಮಗೆ ಅನ್ನುವಂಥವ್ರು ಯಾರಾದರೂ ಇದ್ದರೆ ಸಾಲ ಸಿಗ್ತಾ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ನನ್ನ ದುಡ್ಡು ಸ್ಥಕ್ಕಾಗಿದೆ ಅನ್ನೋರು ಯಾರಾದರೂ ಇದ್ದರೆ ಅಥವಾ ಸಾಲ ತಗೊಂಡಿದ್ದೀವಿ ತೀರ್ಸೋದಕ್ಕಾಗ್ತಾ ಇಲ್ಲ ಸಾಲದ ಹೊರೆ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಅನ್ನೋರು ಯಾರಾದರೂ ಇದ್ದರೆ ನಾನೊಂದು ಪರಿಹಾರವನ್ನು ನಿಮಗೆ ಕೊಡ್ತೀನಿ ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇರಲಿ ಇದೆ ಅಂತ ನಾನು ಹೇಳಲ್ಲ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರಲಿ ಧೂಳಿಪಟವಾಗುವುದು ಸತ್ಯ ಯಾಕಂದರೆ ಇವೆಲ್ಲವೂ ಬಂದ್ಬಿಟ್ಟು ಇವತ್ತು ಕೊಡ್ತಾ ಇರುವಂಥ ಈ ಪರಿಹಾರ ಅನುಭವದಲ್ಲಿ ಪ್ರಾಯೋಗಿಕವಾಗಿ ನಾವು ಕೊಟ್ಟಿರುವಂಥದ್ದು ಬಹಳಷ್ಟು ಕಡೆಗಳಲ್ಲಿ ಎಲ್ರಿಗೂ ಇದು ಸಕ್ಸಸ್ಸನ್ನು ಕೊಟ್ಟಿದೆ ಸೊ ರಿಸಲ್ಟ್ ಬಂದಿರುವಂಥ ಒಂದು ವಿಚಿತ್ರ ಪರಿಹಾರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ಮಳೆ ನೀರು ಅಥವಾ ಮಳೆ ನೀರು ಅಥವಾ ಸಮುದ್ರದ ನೀರನ್ನು ಶೇಖರಿಸ್ಕೊಳ್ಳಿ ಒಂದು ಬಾಟ್ಲ್ ಇದ್ರೂ ಸಾಕು ಪರವಾಗಿಲ್ಲ ಸೊ ಇದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಬೇಕು ಇಪ್ಪತ್ತ ಒಂದು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಇದನ್ನು ಅಲ್ಲಾಡಿಸ್ಬಾರ್ದು ಬದಲಾಯಿಸ್ಬಾರ್ದು ಅಲ್ಲಿ ಕ್ಲೀನ್ ಮಾಡ್ತೀವಿ ಅಂದಾಗೆಲ್ಲ ಇದನ್ನು ತೆಗಿಬಾರ್ದು ನೆನ್ಪಿಟ್ಕೊಳ್ಳಿ ಕದಲ್ಸ್ಬಾರ್ದು ಇದನ್ನು ಒಂದು ಜಾಗದಲ್ಲಿ ಇಟ್ಕೊಂಡು ಅದರ ಮುಂದೆ ಕುಳಿತುಕೊಂಡು ಪ್ರತಿದಿನ ಹನ್ನೊಂದು ಬಾರಿ ಹನ್ ಹನುಮಾನ್ ಚಾಲೀಸನ್ನು ತಾವು ಪಠಿಸ್ಬೇಕು ಪ್ರತಿದಿನ ಹನ್ನೊಂದು ಬಾರಿ ಹನುಮಾನ್ ಚಾಲೀಸನ್ನು ಪಟ್ಟಿಸಿ ಮಳೆ ನೀರು ಅಥವಾ ಸಮುದ್ರದ ನೀರನ್ನು ಇಟ್ಕೊಂಡು ಈ ಥರ ಇಪ್ಪತ್ತ ಒಂದು ದಿನ ನೀವು ಮಾಡಬೇಕು ಇಪ್ಪತ್ತೆರಡನೇ ದಿನ ಏನು ಮಾಡಬೇಕಂದ್ರೆ ಸ್ವಲ್ಪ ಹಳೆಯದಾಗಿರುವಂಥ ಯಾವುದಾದ್ರೂ ಮಾವಿನ ಮರವನ್ನು ನೀವು ಹುಡ್ಕೊಂಡು ಹೋಗ್ಬೇಕು ಸಿಗ್ತಾ ಇಲ್ಲ ಅಂತ ಹೇಳ್ಬೇಡಿ ಚಿಕ್ಕದಾಗಿರುವಂಥ ಸಸಿಗಳಿಗೆ ಗಿಡಗಳಿಗೆ ಇತ್ಯಾದಿಗಳು ಹಾಕ್ಬೇಡಿ ಮಾವಿನ ಮರ ಇರಬೇಕು ತುಂಬ ಹಳೆ ಮಾವಿನ ಮರ ಇದ್ದರೆ ಬಹಳ ಉತ್ತಮ ಇಲ್ಲಿಗೆ ತಗೊಂಡೋಗಿ ಈ ನೀರನ್ನು ಅದರ ಬುಡಕ್ಕೆ ಸಮರ್ಪಿಸಿ ಮಾವಿನ ಮರಕ್ಕೆ ಇದನ್ನು ಸಮರ್ಪಿಸಿ ಸಮರ್ಪಿಸುವಾಗ ನಿಮಗಿರುವಂಥ ಸಾಲದ ಸಮಸ್ಯೆಯ ದುಡ್ಡೆಲ್ಲಾದರೂ ಸ್ಟಕ್ ಆಗಿದೆಯಾ ಲೋನ್ ಬೇಕಾಗಿದೆಯಾ ಹಣದ ಸಮಸ್ಯೆ ಏನಿದೆ ಹಣದ ಸಮಸ್ಯೆ ಓಕೆ ಹಣದ ಸಮಸ್ಯೆ ಏನಿದೆ ಅದರಲ್ಲಿ ಏನಿದೆ ಅನ್ನೋದನ್ನು ಅಲ್ಲಿ ನೀವು ತಿಳಿಸಿ ಒಂದು ಪರಿಹಾರ ಆಗುತ್ತಾ ಗುರು ಅಂದರೆ ಪರಿಹಾರ ಆಗುತ್ತೆ ಇಲ್ಲ ನಿಮ್ಮ ಸಮಸ್ಯೆಗೆ ಏನು ಮಾಡಿದ್ರೆ ಸರಿಯಾಗುತ್ತೆ ಅನ್ನುವಂಥ ಒಂದು ದಾರಿ ನಿಮಗೆ ಕಾಣಿಸುತ್ತೆ ಇವೆರಡನ್ನೂ ಕೊಡುವಂಥವರು ಸ್ವಾಮಿ ಆಂಜನೇಯ ಸ್ವಾಮಿಗಳೇ ನಿಮಗೆ ತಿಳಿಸ್ತಾರೆ ಸೊ ಇದು ತುಂಬ ಜನ ಮಾಡಿದ್ದಾರೆ ರಿಸಲ್ಟ್ ಬಂದಿರುವಂಥ ಪರಿಹಾರ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ನಿಮಗೆ ಮುಕ್ತವಾಗಿ ಇದನ್ನು ಕೊಡ್ತಾ ಇದ್ದೀವಿ ಇದನ್ನು ಯಾರಾದರೂ ಸಮಸ್ಯೆನಲ್ಲಿ ಇದ್ದವರು ಇದನ್ನು ಪ್ರಯೋಗಿಸಿ ಅಥವಾ ಸಮಸ್ಯೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ನಮ್ಮ ವಿಡಿಯೋ ಸಿಗೋ ತನಕ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ